ಪೆನ್ಡ್ರೈವ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಧ್ಯೆ ಟಾಕ್ ಫೈಟ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕುಮಾರಸ್ವಾಮಿಗೆ ಅಸೂಯೆ ಎಂದು ಹೇಳಿದ್ದ ಡಿಕೆಶಿ ವಿರುದ್ಧ ಎಚ್ ಡಿಕೆ ತಿರುಗೇಟನ ನೀಡಿದ್ದಾರೆ. ನಾವು ಯಾವತ್ತೂ ಅಧಿಕಾರದ ಹಿಂದೆ ಬಿದ್ದಿಲ್ಲ, ನಮ್ಮ ಕುಟುಂಬ ಸಾಕಷ್ಟು ಅಧಿಕಾರವನ್ನ ನೋಡಿದೆ. ಸಿಡಿ ಶಿವು ಅವರೇ ನಮ್ಮ ತಂದೆ ಪ್ರಧಾನಿ ಸ್ಥಾನವನ್ನೇ ತೊರೆದು ಬಂದಿದ್ದಾರೆ. ಪ್ರಧಾನಿ ಹುದ್ದೆ ಉಳಿಸಿಕೊಳ್ಳುವ ಎಲ್ಲ ಅವಕಾಶ ಇತ್ತು, ಆದ್ರೆ ನಿಮ್ಮ ಮೇಲೆ ನಮಗೇನು ಅಸೂಯೆ ಇಲ್ಲ ಅಂತ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿಯವರು ತಿರುಗೇಟನ ನೀಡಿದ್ದಾರೆ. ಇವತ್ತು ಏನು ಹೇಳ್ತಾ ಇದ್ದಾರೆ, ಅಸೂಯೆಯಿಂದ ನಾವು ಇವತ್ತೇನು ಅವ್ರನ್ನ ಪಾಪ ಅವ್ರ ಬೆಳವಣಿಗೆ ನೋಡಿ ಸಹಿಸೋಕಾಯ್ತಿಲ್ಲ ನಮಗೆ ಅಂತೇಳಿ. ಇದು ಯಾರ ಅಪ್ಪನ ಆಸ್ತಿ ಅಲ್ಲ. ರಾಜಕಾರಣದಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಯಾವುದೊಂದು ಭಗವಂತನ ಒಂದು ಶಕ್ತಿ ಎಲ್ಲರ ಮೇಲೂ ಪ್ರಭಾವ ಬೀರುತ್ತೆ, ಜನಗಳ ಕೈನಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ನಾವು ಅಸೂಯೆ ಪಡೋದೇನಿದೆ, ನಾನು ಅವ್ರಿಗೆ ಒಂದು ಮಾತು ಹೇಳ್ತೇನೆ. ನಮ್ಮ ಕುಟುಂಬ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನನ ಅತ್ಯಂತ ಸುಲಭವಾಗಿ ತೆರವು ಮಾಡಿಕೊಟ್ಟು ಬಂದಂಥವ್ರು. ಪ್ರಧಾನಮಂತ್ರಿಯಾಗಿ ಆ ಜಾಗ ಉಳಿಸ್ಕೋಬೇಕು ಅಂತೇಳಿ ಯಾವ ಒಂದು ಅಡ್ಡದಾರಿ ಹಿಡಿದೆ ನೇರವಾಗಿ ವಿಧಾನ ಲೋಕಸಭೆಯಲ್ಲಿ ಚರ್ಚೆ ಮಾಡಿ ಹೊರಗೆ ಬಂದಂಥವ್ರು. 5 ವರ್ಷ ಆರಾಮಾಗಿರ್ತಕ್ಕಂಥ ಅವಕಾಶಗಳಿತ್ತು. ಅಧಿಕಾರ ಅಂತಕ್ಕಂಥದ್ದು ನಾವೆಲ್ಲ ನೋಡಾಗಿದೆ. ನಾನು ನಮ್ಮ ಸಿ ಡಿ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ, ಸಿ ಡಿ ಶಿವಗೆ ನಾವು ಅಧಿಕಾರಕ್ಕೋಸ್ಕರವಾಗಿ ಹಂಬಲಿಸ್ತಕ್ಕಂಥರಲ್ಲಪ್ಪ. ಅಧಿಕಾರ ನಾವು ಬೇಡ ಅಂದರೂ ಬಂದಿದೆ, ನಾವು ಬೇಕು ಅಂದ್ರದ್ದು ಉಳ್ಕೊಂಡಿಲ್ಲ, ನಾವು ಬೇಕು ಅಂತ ಎಂದೂ ಸಹ ಹುಡ್ಕೊಂಡು ಹೋಗಿಲ್ಲ. ಅಧಿಕಾರ ಪಡೆದಿರ್ತಕ್ಕಂಥದ್ದು ಯಾವುದೋ ಭಗವಂತನ ಒಂದು ಆಶೀರ್ವಾದದಲ್ಲಿ ಪಡೆದಿದ್ದೇವೆ. ಬಂದಂಥ ಸಂದರ್ಭದಲ್ಲಿ ನಿಮ್ಮ ರೀತಿ ರಾಜಕಾರಣ ಮಾಡಿಲ್ಲ, ಜನಗಳ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಇದು ನಾವು ನಡ್ಕೊಂಡಂಥ ರೀತಿ. ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಇಂದೆ ಸಂಪರ್ಕಿಸಿ. 7788994944 ಬೊಮ್ಮಸಂತ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ, ಹುಬ್ಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದ್ರೆ, ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ರು. ಈಗ 136 ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ, ಅವ್ರ ಅಧ್ಯಕ್ಷತೆಯಲ್ಲಿ 18 ಸೀಟ್ ಕೊಟ್ಟಿದ್ದಾರೆ. ಹಿಂಗೆ ವಸಿಕೊತಾ ಇದ್ದಾರೆ, ನಂಗೆ ಸಿಕ್ಲಿವಲ್ಲ, ನಂಗೆ ಸಿಕ್ಲಿವಲ್ಲ, ನಂಗೆ ಸಿಕ್ಲಿವಲ್ಲ ಅಂತ ವಸಿಕೊತಾರೆ. ಈ ಅಸೂಯೆಗೆ ಎಲ್ಲರೂ ಮದ್ದಿದೆಯಾ? ಜಲಸಿಗೂ ಮದ್ದಿಲ್ಲ, ಎಲ್ಲೂ ಇಲ್ಲ. ಸೊ ನಾನೇನು ಮಾಡಲಿ? ಅವ್ರ ಮದ್ದು ಈಗ ಪಾಪ ಅವರು ಬಿ ಜೆ ಪಿ ಜೊತೆ ನಮ್ಮ ಕೆಲ ಶಕ್ತಿ ಕಳ್ಕೊಂಡಿದ್ದೀವಿ ಅಂತ ಹೋಗಿ ಬಿ ಜೆ ಪಿ ಜೊತೆ ಸೇರಿಕೊಂಡಿದ್ದಾರೆ. ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ರಾಜೀನಾಮೆ ಯಾರೋ ತಗೊಳ್ಳಿ, ಏನು ಬೇಕಾದ್ರೂ ಮಾಡಿ. ಪಾಪ ಅವನ ಆಸೆ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಪಡೋರ್ನ ನಾನು ತಪ್ಪು ಅಂತ ಹೇಳೋಕ್ಕಾಗ್ತದಾ? ಕೊಡೋಣ ರಾಜೀನಾಮೆ. ಪೆನ್ಡ್ರೈವ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಧ್ಯೆ ದಿನೇ ದಿನೇ ಟಾಕ್ ಫೈಟ್ ಹೆಚ್ಚಾಗ್ತಾನೆ ಇದೆ. ಕುಮಾರಸ್ವಾಮಿಗೆ ಅಸೂಯೆ ಅಂತ ಹೇಳಿದ ಡಿಕೆಶಿ ವಿರುದ್ಧ ಎಚ್ ಡಿಕೆ ತಿರುಗೇಟನ ನೀಡಿದ್ದಾರೆ. ನಾವು ಯಾವತ್ತೂ ಅಧಿಕಾರದ ಹಿಂದೆ ಬಿದ್ದಿಲ್ಲ, ನಮ್ಮ ಕುಟುಂಬ ಸಾಕಷ್ಟು ಅಧಿಕಾರವನ್ನ ನೋಡಿದೆ. ಸಿಡಿ ಶಿವು ಅವರೇ ನಮ್ಮ ತಂದೆ ಪ್ರಧಾನಿ ಸ್ಥಾನವನ್ನೇ ತೊರೆದು ಬಂದಿದ್ದಾರೆ. ಪ್ರಧಾನಿ ಹುದ್ದೆ ಉಳಿಸಿಕೊಳ್ಳುವ ಎಲ್ಲಾ ಅವಕಾಶ ಇತ್ತು, ಆದ್ರೆ ಈಗ ನಿಮ್ಮ ಮೇಲೆ ನಮಗೇನು ಯಾವುದೇ ರೀತಿಯ ಅಸೂಯೆ ಇಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿಯವರು ತಿರುಗೇಟನ ನೀಡಿದ್ದಾರೆ.